ಹಲೋ ನಮಸ್ಕಾರ, ಏನ್ ಸಮಾಚಾರಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ ಗೋಲ್ಡನ್ ಬಾಯ್ ನೀರಜ್ ಚೋಪ್ರಾಗೆ ಬೆಳ್ಳಿ, ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ನಿರಾಸೆ, ಚಿನ್ನ ಬಾಚಿದ ಪಾಕ್. ನಿಮ್ಮ ಸಾಧನೆ ರಾಷ್ಟ್ರಕ್ಕೆ ಹೆಮ್ಮೆ ಎಂದು ನಮೋ ಟ್ವೀಟ್. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಗೋಲ್ ಹೊಡೆದ ಭಾರತ, 52 ವರ್ಷಗಳ ಬಳಿಕ ಇತಿಹಾಸ ಬರೆದ ಟೀಂ ಇಂಡಿಯಾ. ಸ್ಪೇನ್ ವಿರುದ್ಧ 2-1 ಗೋಲುಗಳ ಭರ್ಜರಿ ಜಯ. ರಾಜಕೀಯ ಶಕ್ತಿ ಕೇಂದ್ರವಾಗ್ತಿರುವ ಅರಮನೆ ನಗರಿ, ಒಂದೇ ದಿನ ಅಂತರ, ಒಂದೇ ವೇದಿಕೆಯಲ್ಲಿ ಜಿದ್ದಿನ ಸಮಾವೇಶ. ಮೈಸೂರಲ್ಲೇ ವಾಸ್ತವ್ಯ ಹೂಡಿ ಜನಾಂದೋಲನಕ್ಕೆ ಸಜ್ಜಾದ ಸಿಎಂ. ಸಿದ್ದು ಕೋಟೆಗೆ ಲಗ್ಗೆ ಹಾಕಲು 17 ಕಿಲೋಮೀಟರ್ ಮಾತ್ರ ಬಾಕಿ. ನಾಳೆ ಅರಮನೆ ನಗರಿಯಲ್ಲಿ ಶಕ್ತಿ ಪ್ರದರ್ಶನ ತೋರಲಿದೆ ಮೈತ್ರಿ. ಮೂಡ ಹೋರಾಟದಿಂದ ನಾಳೆ ಮೈಸೂರೆಲ್ಲ ಕೇಸರಿ. ದೂರಾಡಿಕೊಂಡು ನಮ್ಮ ನೀರು ನಮ್ಮ ಹಕ್ಕು ಅಂದ್ರೆ ಜನ ಆಶೀರ್ವಾದ ಪಡೆದು ಕುಮಾರಣ್ಣನ ಕಟ್ಟಿ ಅಂತಿದ್ದೀರಿ. ತಮಿಳುನಾಡಿನ ನಿಮ್ಮ ಮಿತ್ರನನ್ನ ಒಪ್ಪಿಸಿ ಎಂದ ನಿಖಿಲ್. HDK ಕಾಲಘಟ್ಟದ ಹಗರಣ ಮಹಾಸ್ಫೋಟ. 2007 ಗಣಿ ಮಂಜೂರಾತಿಗೆ ನಿಯಮ ಉಲ್ಲಂಘನೆ. ಕ್ರಮಕ್ಕೆ ಪ್ರಾಸಿಕ್ಯೂಷನ್ ಕೇಳಿದ ವರದಿ 10 ತಿಂಗಳಿಂದ ಬಾಕಿ. ಅರಣ್ಯ ಭೂಮಿ ನೀಡಿದ್ರೆ ಶಿರಾಡಿ ಘಾಟ್ ರಸ್ತೆ ಅಭಿವೃದ್ಧಿ. ಈ ಯೋಜನೆಗೆ ಕೆಲವು 1,000 ಕೋಟಿಗಳಷ್ಟು ಹಣ ಹೂಡಿಕೆಗೆ ಸಿದ್ಧ. ಮಾಜಿ ಪ್ರಧಾನಿಗಳ ಬೇಡಿಕೆಗೆ ಗಡ್ಕರಿ ಸಕಾರಾತ್ಮಕ ಸ್ಪಂದನೆ. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ವರುಣನ ಅಬ್ಬರ. 100 ಎಕರೆ ಹೊಲ, ಗದ್ದೆ, ತೋಟ, ರಸ್ತೆಗಳು ಜಲಾವೃತ. ಸಂಪೂರ್ಣ ಭರ್ತಿಯಾಗಿ ಕೋಡಿ ಬಿದ್ದ ಅಯ್ಯನ ಕೆರೆ, ಮದಗದ ಕೆರೆಗಳು. ಹೊಸಪೇಟೆಯಲ್ಲಿ ಏಕಾಏಕಿ ಸುರಿದ ಭಾರಿ ಮಳೆ. ಸಂಜೆ ವೇಳೆ ಮಳೆ ಬಂದಿದ್ರಿಂದ ಜನಜೀವನ ಅಸ್ತವ್ಯಸ್ತ. ಜಬ್ಬಲ್ ಸರ್ಕಲ್ ಬಳಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್, ಕರೆಂಟ್ ಆಫ್. ಹೆಣ್ಣು ಕೊಡೋಕೆ ಒಪ್ಪದ ಕುಟುಂಬದ ಮೇಲೆ ದ್ವೇಷ. ಯುವತಿ ಮನೆಯ ಆವರಣದಲ್ಲಿ ಗಾಂಜಾ ಎಸೆದು ಕೃತ್ಯ. ತನಗೆ ಜೀವ ಬೆದರಿಕೆ ಇದೆ ಎಂದು ಜಡ್ಜ್ ಮುಂದೆ ಕಣ್ಣೀರಿನ ನಾಟಕ. ಮೈಸೂರು, ಶಿವಮೊಗ್ಗ, ತುಮಕೂರು ಪಾಲಿಕೆಗೆ ಚುನಾವಣೆ. ಮುಂದಿನ ವಾರವೇ ಆಯೋಗದಿಂದ ಘೋಷಣೆ. ಬಿಬಿಎಂಪಿ ಚುನಾವಣೆ ಬಗ್ಗೆಯೂ ಕಮಿಷನ್ ಸಿದ್ಧತೆ. ಸುಪ್ರೀಂ ಕೋರ್ಟ್ನ 75 ವರ್ಷಾಚರಣೆ. ಅಮೆರಿಕನ್ ನಿರ್ಮಾಣದ ಲಾಪತಾ ಲೇಡೀಸ್ ಸಿನಿಮಾ ಪ್ರದರ್ಶನ. ಸಂಜೆ 4:15 CGI ಚಂದ್ರಚೂಡ್ ಸಹಿತ ಹಲವರಿಂದ ವೀಕ್ಷಣೆ. ಬಿಹಾರದಲ್ಲಿ ರಸ್ತೆ ನದಿ ಇಲ್ಲದಿದ್ರೂ ಸೇತುವೆ. ಮುಖ್ಯಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯ ಅಡಿ 3 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್. ದುಡ್ಡು ಹೊಡೆಯುವ ಕೆಲಸ ಕಂಡು ದೇಶವೇ ದಂಗು. ಕೇರಳದ ವಯನಾಡಿನ ದುರಂತಕ್ಕೆ ಮಿಡಿದ ಪುಟ್ಟ ಹೃದಯ. ಸತತ 3 ಕಾಲ ಭರತನಾಟ್ಯ ಮಾಡಿ ದೇಣಿಗೆ ಸಂಗ್ರಹ. ಬಾಲಕಿಯ ಧನ ಸ್ವೀಕರಿಸಿ ಸಿಎಂ ಪಿಣರಾಯಿ ಮೆಚ್ಚುಗೆ. ಮುಂಬೈನ ಹಾಜಿ ಅಲಿ ದರ್ಗಾಕ್ಕೆ ಅಕ್ಷಯ್ ಕುಮಾರ್ ಭೇಟಿ. ಮುಸ್ಲಿಂ ಬಾಂಧವರ ಜೊತೆ ವಿಶೇಷ ಪ್ರಾರ್ಥನೆ ಸಲ್ಲಿಕೆ. ದರ್ಗಾದ ನವೀಕರಣಕ್ಕಾಗಿ 1.21 ಕೋಟಿ ದೇಣಿಗೆ. ವಿವಾದಗಳ ಜೊತೆಗೆ ಹೃದಯ ಸ್ಪರ್ಶಿ ಘಟನೆಗೆ ಸಾಕ್ಷಿಯಾದ ಒಲಿಂಪಿಕ್. 3000 ಮೀಟರ್ ಓಟ ಮುಗಿಸಿ ಬಂದು ಪ್ರಪೋಸ್. ಮೈದಾನದಲ್ಲೇ ಪ್ರೇಮ ನಿವೇದನೆಗೆ ಜನರ ಹರ್ಷೋದ್ಗಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.